ಕಬಾಬ್ ಅಂಗಡಿ ಮಾಲೀಕನ ಎಡವಟ್ಟಿಗೆ ಆಟೋ ಬೈಕ್ಗಳು ಭಸ್ಮವಾಗ್ಬಿಟ್ಟಿದೆ. ವಿವೇಕನಗರದ ಈಜಿಪುರದಲ್ಲಿ ಒಂದು ಆಟೋ ಎರಡು ಬೈಕ್ಗಳಿಗೆ ಬೆಂಕಿ ತಗಲಿದೆ. ಸಿಲಿಂಡರ್ ಚೇಂಜ್ ಮಾಡುವಾಗ ಆಕಸ್ಮಿಕವಾಗಿ ಬೆಂಕಿ ತಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಬಾಬ್ ಅಂಗಡಿಯ ಮಾಲೀಕನ ಎಡವಟ್ಟಿಗೆ ಆಟೋ ಮತ್ತು ಬೈಕ್ ಭಸ್ಮವಾಗಿರೋದು. ವಿವೇಕನಗರದ ಈಜಿಪುರದಲ್ಲಿ ಒಂದು ಆಟೋ ಎರಡು ಬೈಕ್ಗಳಿಗೆ ಬೆಂಕಿ ತಗಲಿದೆ. ಸಿಲಿಂಡರ್ ಚೇಂಜ್ ಮಾಡುವಾಗ ಆಕಸ್ಮಿಕವಾಗಿ ಬೆಂಕಿ ತಗಲಿದೆ ಅಂತೆ. ಈ ವೇಳೆ ಆತ ಗಾಬರಿಗೊಂಡು ಸಿಲಿಂಡರ್ ಮುಂದೆ ತಳ್ತಾನೆ. ಪಾರ್ಕಿಂಗ್ನಲ್ಲಿ ನಿಂತಿದ್ದ ಆಟೋ ಬೈಕ್ಗಳಿಗೆ ಈ ಬೆಂಕಿ ತಗಲುತ್ತೆ. ಕ್ಷಣಾರ್ಧದಲ್ಲೇ ಒಂದು ಆಟೋ ಎರಡು ಬೈಕು ಸುಟ್ಟು ಕರಕಲಾಗ್ಬಿಡುತ್ತೆ. ತಡರಾತ್ರಿ ಈಜಿಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಆದರೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಸಿಲಿಂಡರ್ ಏನೋ ಚೇಂಜ್ ಮಾಡಬೇಕಾದ್ರೆ ಬೆಂಕಿ ಕಾಣಿಸ್ಕೊಳ್ಳುತ್ತಂತೆ. ಗಾಬರಿ ಆಗಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗಿದೆ, ತಳ್ಳಿಬಿಟ್ಬಿಟ್ಟಿದ್ದಾರೆ. ಅಲ್ಲೇ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದಂಥ ಆಟೋ ಮತ್ತು ಬೈಕ್ಗಳಿಗೆ ನೋಡುತ್ತಿದ್ದಂತೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಧಗ ಧಗನೆ ಹೊತ್ತಿ ಉರಿದಿದೆ, ಸುಟ್ಟು ಭಸ್ಮ ಆಗೋಗಿದೆ. ನೋಡಿ, ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ನಿನ್ನೆ ರಾತ್ರಿ ನಡೆದಿರೋದು, ತಡವಾಗಿ ಬೆಳಕಿಗೆ ಬಂದಿದೆ. ಬೈಕ್ ನೋಡಿ ಸುಟ್ಟು ಹೋಗಿರೋದು, ಎರಡು ಬೈಕ್ ಏನೋ ಸುಟ್ಟು ಹೋಗಿದೆ, ಮೂರು ಬೈಕ್ ಏನೋ ಸುಟ್ಟು ಹೋಗಿದೆ, ಆಟೋನು ಕೂಡ ಸುಟ್ಟು ಹೋಗ್ಬಿಟ್ಟಿದೆ. ವಿವೇಕನಗರದ ಈಜಿಪುರದಲ್ಲಿ ಈ ಥರದೊಂದು ಘಟನೆ ಸಂಭವಿಸಿರೋದು. ಆಟೋ ಬೈಕು ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ರಂತೆ, ರಾತ್ರಿ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಿಲ್ಲಿಸಿದ್ರು ಅಂತ ಕಾಣುತ್ತೆ. ಪಾಪ, ಬೆಳಗಾಗೋದ್ರಲ್ಲಿ ಗೊತ್ತಾಗಿದೆ ಏನೇನಾಗಿದೆ ಅಂತ. ಈಜಿಪುರದಲ್ಲಿ ಈ ಒಂದು ಘಟನೆ ನಡೆದಿರೋದು.